ಮೊದಲ ಅಧಿವೇಶನ ನಡೆದರೂ ಕೂಡ ಇನ್ನೂ ಆಯ್ಕೆ ಆಗಿಲ್ಲ ವಿಪಕ್ಷ ನಾಯಕ ವಿಪಕ್ಷ ನಾಯಕನ ಆಯ್ಕೆಗೆ ಬಿಜೆಪಿಯಲ್ಲಿ ಶುರುವಾಗಿದೆ ತಲಾಶೆ ಎಸ್ ಯಾರಿಗೆ ವಿಪಕ್ಷ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ಕುತೂಹಲ ಅಂತೂ ಇದ್ದೇ ಇದೆ ಮೊದಲ ಅಧಿವೇಶನ ನಡೆದರೂ ಕೂಡ ವಿಪಕ್ಷ ನಾಯಕರಾಗಿ ಯಾರು ಕೂಡ ಇರಲಿಲ್ಲ ಈಗ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರನ್ನೇ ವಿಪಕ್ಷ ನಾಯಕರಾಗಿ ಮಾಡೋದಾ ಅಥವಾ ರಫ್ ಅಂಡ್ ಟಫ್ ಯತ್ನಾಳವರನ್ನ ಮಾಡೋದಾ ಅನ್ನುವಂತ ಪ್ರಶ್ನೆಗಳು ಈಗ ಬಿಜೆಪಿಯಲ್ಲಿ ಇದೆ ಬಿಜೆಪಿಯಲ್ಲಿ ಗಂಭೀರ ಚರ್ಚೆ ನಡೆಯತಾ ಇದೆ ವಿಪಕ್ಷ ಸ್ಥಾನಕ್ಕಾಗಿ ಈ ಮಧ್ಯೆ ದೆಹಲಿಗೆ ಯತ್ನಾಳ ಅವರು ಕೂಡ ಹೋಗಿದ್ದಾರೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ದೆಹಲಿಗೆ ಹೋಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯತ್ನಾಳ ವಿಪಕ್ಷ ನಾಯಕ ಆಗ್ಲಿ ಅನ್ನೋದು ಪಕ್ಷದ ಹಲವು ಮುಖಂಡರು ಕೂಡ ನಾಯಕರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಯಾರಾಗಬಹುದು ವಿಪಕ್ಷ ನಾಯಕ ಅನ್ನುವಂತ ಕುತೂಹಲ ಸಹಜವಾಗಿ ಇದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಗುರುತಿಸಿಕೊಂಡಿರುವಂತ ಯತ್ನಾಳ ಅವರಿಗೆ ವಿಪಕ್ಷ ಸ್ಥಾನವನ್ನ ಕೊಡ್ಲಿ ಅನ್ನುವಂತ ಒಂದು ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಯತ್ನಾಳ ಪರ ಒಲವು ಹೆಚ್ಚಾಗೋಕೆ ಇದೆ ಹಲವು ಕಾರಣ ಯಾವೆಲ್ಲ ಕಾರಣಗಳು ಅಂತ ಕೂಡ ಗಮನಿಸಬೇಕಾಗುತ್ತೆ ಬೊಮ್ಮಾಯಿ ಸಿಎಂ ಆಗಿ ಕಾರ್ಯಕರ್ತರಿಗೆ ರೀಚ್ ಆಗಿಲ್ಲ ಕಾರ್ಯಕರ್ತರು ವರ್ಚಸ್ಸಿ ನಾಯಕನ ಇಷ್ಟಪಡ್ತಾ ಇದ್ದಾರೆ ಇನ್ನು ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ಸರಿ ಹೊಂದುವ ಯತ್ನಾಳ ಆಗಬೇಕು ಹಾಗಾಗಿ ಯತ್ನಾಳವರನ್ನೇ ಇಲ್ಲಿ ವಿಪಕ್ಷ ನಾಯಕರನ್ನಾಗಿ ಮಾಡುವ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ರಫ್ ಅಂಡ್ ಟಫ್ ಯತ್ನಾಳವರನ್ನ ಮಾಡುವುದ ಅಥವಾ ಮಾಜಿ ಸಿಎಂ ಬೊಮ್ಮಾಯಿಯವರನ್ನೇ ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂರಿಸೋದ ಅನ್ನುವಂತ ಚರ್ಚೆಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಈಗ ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಕಟ್ಟಿ ಹಾಕಬೇಕಾಗುತ್ತೆ ಸಾಕಷ್ಟು ಹಗರಣಗಳನ್ನು ಮುಂದಿಟ್ಟುಕೊಂಡು ಈಗಾಗಲೇ ಬಿಜೆಪಿಯ ವಿರುದ್ಧ ಸಮರವನ್ನು ಸಾರಿತ್ತು ಕಾಂಗ್ರೆಸ್ ಈಗಾಗಲೇ ಬಹುಮತದಿಂದ ಗೆದ್ದಿದೆ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಚಟುವಟಿಕೆಗಳ ಮೇಲೆ ಕಣ್ಣನ್ನು ಇಡಬೇಕಾಗುತ್ತೆ ಯಾವ ಅಂಶಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಹಾಕಬೇಕು ಅಂತಹ ಪ್ರಬಲ ನಾಯಕರ ಹುಡುಕಾಟದಲ್ಲಿ ಈಗ ಬಿಜೆಪಿ ಹೈಕಮಾಂಡ್ ಇದೆ ಸಾಕಷ್ಟು ಜನ ನಾಯಕರುಗಳು ಯತ್ನಾಳವರೇ ಆಗಲಿ ಬಸವನಗೌಡ ಪಾಟೀಲ್ ಯತ್ನಾಳವರೇ ವಿಪಕ್ಷ ನಾಯಕ ಆಗಲಿ ಅನ್ನುವಂಥ ಒಂದು ಒಲವು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗ ಒಂದು ಕಡೆ ಬಿಜೆಪಿಯ ವಿಪಕ್ಷ ನಾಯಕ ಯಾರು ಅನ್ನುವಂಥ ಕುತೂಹಲಕಾರಿ ಪ್ರಶ್ನೆ ಇದೆ ಬೊಮ್ಮಾಯಿ ಸಿಎಂ ಆಗಿ ಕಾರ್ಯಕರ್ತರಿಗೆ ರೀಚ್ ಆಗಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು ಯತ್ನಾಳರನ್ನೇ ವಿಪಕ್ಷ ನಾಯಕ ಮಾಡುವುದಕ್ಕೆ ಹೈಕಮಾಂಡ್ ಕೂಡ ಒಲವನ್ನು ವ್ಯಕ್ತಪಡಿಸಿದೆ ಯತ್ನಾಳ್ ವಿಪಕ್ಷ ನಾಯಕ ಆದರೆ ಯತ್ನಾಳಿಗೆ ಸರ್ಕಾರದ ಮಟ್ಟದ ಇನ್ಸೈಡ್ ಮಾಹಿತಿ ಬಗ್ಗೆ ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಮಾಹಿತಿಯ ಕೊರತೆ ಇರಬಹುದು ಬೊಮ್ಮಾಯಿ ಆದರೆ ಆರ್ಥಿಕ ಇಲಾಖೆ ಬಗ್ಗೆ ಚೆನ್ನಾಗಿ ಅರ್ತಿರೋರು ಸಾಕಷ್ಟು ಪ್ಲ್ಯಾನ್ಗಳು ಕೂಡ ಬಿಜೆಪಿಯಲ್ಲಿ ನಡೀತಾ ಇದೆ ಒಂದು ಕಡೆ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕುವ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತನಾಡುವ ಅಥವಾ ಕಾಂಗ್ರೆಸ್ಗೆ ಪ್ರಬಲವಾಗಿ ಕೌಂಟರ್ ಕೊಡುವಂತಹ ನಾಯಕನನ್ನೇ ಈಗ ಬಿಜೆಪಿ ಹುಡುಕ್ತಾ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗ ಬಿಜೆಪಿಯ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇದೆ ಫೈರ್ ಬ್ರ್ಯಾಂಡ್ ಯತ್ನಾಳವರನ್ನೇ ಮಾಡಬಹುದಾ ಅಥವಾ ಅವರ ಜಾಗಕ್ಕೆ ಬೇರೆ ಯಾರಾದರೂ ಬರಬಹುದಾ ಏನೆಲ್ಲ ಚರ್ಚೆಗಳು ಬಿಜೆಪಿ ವಲಯದಲ್ಲಿ ನಡೀತಾ ಇದೆ ಜೊತೆಗೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಲೀನಷ್ಟು ಏನಂದ್ರೆ ಈಗ ಬಿಜೆಪಿ ಸೋಲಿನಿಂದ ಹೊರಬರೋದಕ್ಕೆ ಸತತ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಆಗಿರ್ತಕ್ಕಂತಹ ಹೀನಾಯ ಸೋಲಿಗೆ ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಇದೀಗ ಬಿಜೆಪಿ ಮುಂಬರುವ ಬಿಬಿಎಂಪಿ ಮತ್ತೆ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ಮಾಡ್ಕೋಬೇಕಾಗಿದೆ ಇಲ್ಲಿ ಪ್ರಮುಖವಾಗಿ ಏನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಇದೀಗ ವಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ಕೂರುವ ಪರಿಸ್ಥಿತಿ ಬಂದಿದೆ ಹೀಗಾಗಿ ವಿಪಕ್ಷ ನಾಯಕ ಇಲ್ಲದೇನೆ ಈಗ ಮೂರು ದಿನಗಳ ಮಟ್ಟಿಗೆ ಬಸವರಾಜ ಬೊಮ್ಮಾಯಿಯವರು ಏನು ಮಾಜಿ ಸಿಎಂ ಏನು ಇದ್ರು ಬಸವರಾಜ ಬೊಮ್ಮಾಯಿಯವರೇ ವಿಪಕ್ಷ ನಾಯಕನ ಸ್ಥಾನವನ್ನು ನಿರ್ವಹಿಸಿದ್ರು ಇದೀಗ ಆ ಸ್ಥಾನಕ್ಕೆ ಅಧಿಕೃತವಾಗಿ ಯಾರನ್ನ ಘೋಷಣೆ ಮಾಡುತ್ತೆ ಬಿಜೆಪಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು ಕೆಲವು ಬಿಜೆಪಿಯಲ್ಲಿ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಮಾತು ಎರಡು ಒಂದು ಬಸವರಾಜ ಬೊಮ್ಮಾಯಿ ಇನ್ನೊಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಯಾಕೆ ವಿಪಕ್ಷ ನಾಯಕನಾಗಿ ಮಾಡ್ಬೇಕು ಅನ್ನೋದಾದ್ರೆ ಸದನದಲ್ಲಿ ಏನ್ ಸಿದ್ದರಾಮಯ್ಯ ಅವರು ಈ ಹಿಂದೆ ಚಾಟಿಯನ್ನ ಬೀಸ್ತಾ ಇದ್ರು ಸಾಕಷ್ಟು ಎದುರಾಳಿಗಳಿಗೆ ಪೆಟ್ಟನ್ನ ಕೊಡ್ತಾ ಇದ್ರು ಅದೇ ಮಾದರಿಯಲ್ಲಿ ಯತ್ನಾಳ್ ಅವರು ಸಹ ಕೊಡ್ತಾರೆ ಅನ್ನೋ ಮಾತುಗಳು ಸಹ ಕೇಳಬತ್ತಾರ್ತಕ್ಕಂಥದ್ದು ಯಾಕಂದ್ರೆ ಹಿಂದುತ್ವದ ಫೈರ್ ಬ್ರಾಂಡ್ ಅಂತಾನೆ ಖ್ಯಾತಿ ಆಗಿರ್ತಕ್ಕಂಥ ಯತ್ನಾಳ್ ಅವರು ಸಾಕಷ್ಟು ಮಾತಿನಲ್ಲಿ ಅವರು ಮುಂದೆ ಈ ನಿಟ್ಟಿನಲ್ಲಿ ಸದನದಲ್ಲಿ ಅವರನ್ನು ವಿಪಕ್ಷ ನಾಯಕನಾಗಿ ಕೂಸಿದ್ದಾದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ತಿರುಗೇಟ್ ಅನ್ನ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕಾರ್ಯಕರ್ತರಲ್ಲಿ ಕೇಳಬತ್ತಾರ್ತಕ್ಕಂಥ ಮಾತು ಆದ್ರೆ ಯತ್ನಾಳ್ ಅವ್ರಿಗೆ ಅಷ್ಟೊಂದು ಅರಿವಿದೆಯಾ ಅನ್ನೋದ್ರ ಬಗ್ಗೆ ಸಹ ಪ್ರಶ್ನೆಗಳು ಕಾಡ್ತಾ ಇದಾವೆ ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿ ಕೆಲಸ ಮಾಡಿದ್ದಾರೆ
सरकार आगुहोगु मत ऐन नड़ीत बे साकु अरीक व्यक्ति हिगी बसवराज बोम्मई विपक्ष नायक स्थानीय कूर्ची केविष्टु विषय बेहतर बसवराज बोम्मई गे आग और सह मुंदर आर सीएम आगे सदर्भली अस्त इमेज बेस्क सह कार्यकर्त केबा हिगी हिंदुत्व फैर ब्रांड आगे यत्नाळ आ स्थान के कूर्ची आग ना दुड मटद पैपोटिया को सह साकु निरीक्षे यत्नाळ सरकार आगुहोगु बे अस्त अरी जो सरकार ऐन नड़ीत बु सह के दाखले संग्रह यत्नाळ हिंदे बीलब साध्यते अधिकवे हिगी यत्नाळ अथवा बसवराज बोम्मई अगू सह साकु प्रश्न काटाते इनमूर् दिन शासकांग सभ्य कल आय्के साध्यते अधिकवे।